ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ಬದನೆ ಬೆಳೆ ಸುಧಾರಿತ ಉತ್ಪಾದನಾ ತಾಂತ್ರಿಕತೆ ಬಗ್ಗೆ ನಾನು ಈಗ ತಮಗೆ ಹೇಳ್ಕೊಡ್ತೀನಿ. ಈ ಬೆಳೆ ನಾವು ಇಡೀ ವರ್ಷ ಪೂರ್ತಿಯಾಗಿ ಈ ಬೆಳೆಯನ್ನು ಬೆಳೆಯಬಹುದು. ಸೊ ಈ ಬೆಳೆಯಲ್ಲಿ ವಿಟಾಮಿನ್ ಎ ಮತ್ತು ಬಿ ಜೀವಸತ್ವಗಳು ಹೇರಳವಾಗಿರುತ್ತೆ ಮತ್ತು ಇದು ಪ್ರಮುಖವಾಗಿ ಮಧುಮೇಹ ರೋಗಿಗಳಿಗೆ ಬಹಳ ಉತ್ತಮವಾದಂಥ ಒಂದು ತರಕಾರಿ. ಸೊ ಇದು ನೋಡಲು ನಾವು ತತ್ತಿ ಆಕಾರದಲ್ಲಿರೋದ್ರಿಂದ ಆಂಗ್ಲ ಭಾಷೆಯಲ್ಲಿ ಇದನ್ನು ಎಗ್ ಪ್ಲ್ಯಾಂಟ್ ಅಂತ ಕೂಡ ಕರೆಯಲಾಗುತ್ತೆ. ಸೊ ಇದರಲ್ಲಿ ಸಾಕಷ್ಟು ವೈವಿಧ್ಯತೆಯಿಂದ ಕೂಡಿದಂಥ ಬಣ್ಣಗಳು ಇದರಲ್ಲಿ ಕಾಣುತ್ತೆ. ಸೊ ಹಸಿರು ಬಣ್ಣದ ಕಾಯಿಗಳು, ಕಂದು ಬಣ್ಣದ ಕಾಯಿಗಳು ಮತ್ತು ಬ್ಲ್ಯಾಕ್ ಕಪ್ಪು ಇರತಕ್ಕಂಥ ಕಾಯಿಗಳು, ಬಿಳಿ ಬಣ್ಣದ ಕಾಯಿಗಳು, ಸಾಕಷ್ಟು ವೈವಿಧ್ಯತೆಯಿಂದ ಕೂಡಿದಂಥವುಗಳು ಮತ್ತು ಅದಲ್ಲದೇ ರುಚಿಯಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸವನ್ನು ನಾವು ತಳಿಗಳಲ್ಲಿ ಕಾಣ್ಬೋದು. ಸರ್ವೇ ಸಾಮಾನ್ಯವಾಗಿ ಬದನೆ ತಳಿಗಳ ಆಯ್ಕೆ ಆಯಾ ಸ್ಥಳೀಯವಾಗಿ ಇಷ್ಟಪಡ್ತಕ್ಕಂಥ ಒಂದು ಜನರು ಇಷ್ಟಪಡ್ತಕ್ಕಂಥ ಒಂದು ಇಚ್ಛೆಯ ಮೇರೆಗೆ ತಳಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಸೊ ಉದಾಹರಣೆಗೆ ನಾವು ಈ ನಮ್ಮ ರಾಜ್ಯದಲ್ಲೇ ಬೀದರ್ ಜಿಲ್ಲೆಗಳಲ್ಲಿ ನೋಡಿದಾಗ ಸರ್ವೇ ಸಾಮಾನ್ಯವಾಗಿ ಅವರು ಹಸಿರು ಬಣ್ಣ ಹೊಂದಿರತಕ್ಕಂಥ ಕಾಯಿಗಳನ್ನು ತಿನ್ನೋದುಂಟು. ಸೊ ಮುಳ್ಳಿನಿಂದ ಕೂಡಿರ್ತಕ್ಕಂಥ ಕಾಯಿಗಳನ್ನು ಅವರು ಬಳಕೆ ಜಾಸ್ತಿ ಮಾಡ್ತಾರೆ, ಹಸಿರು ಬಣ್ಣ ಮತ್ತು ಮುಳ್ಳಿನಿಂದ ಕೂಡಿದಂಥದ್ದು. ಅದೇ ಉತ್ತರ ಕನ್ನಡ ನಮ್ಮ ಈ ಬಿಜಾಪುರ ಅಥವಾ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಈ ಮುಳ್ಳಿನಿಂದ ಕೂಡಿದಂಥ ಈ ನೇರಳೆ ಬಣ್ಣ ಹೊಂದಿರತಕ್ಕಂಥ ಕಾಯಿಗಳನ್ನು ಬಳಸೋದು ನಾವು ಕಾಣುತ್ತೆ. ಅದೇ ರೀತಿ ಈ ಬೆಂಗಳೂರು ಭಾಗದಲ್ಲಿ ಅಥವಾ ನಮ್ಮ ಈ ಮೈಸೂರು ಭಾಗಗಳಲ್ಲಿ ಉದ್ದನೆಯ ಕಾಯಿಗಳು ಲಾಂಗ್ ಟೈಪ್ ಪರ್ಪಲ್ ಮತ್ತು ಹಸಿರು ಇರತಕ್ಕಂಥ ಬಣ್ಣಗಳನ್ನು ಹೊಂದಿದ ಬದನೆಕಾಯಿಗಳನ್ನು ಬಳಕೆ ಮಾಡುವುದನ್ನು ನಾವು ಕಾಣ್ತೀವಿ. ಸೊ ಒಂದೇ ಅರ್ಥದಲ್ಲಿ ಹೇಳುವುದಂದರೆ ಈ ತಳಿಗಳ ಆಯ್ಕೆ ಆಯಾ ಸ್ಥಳಗಳಿಗೆ ಅನುಗುಣವಾಗಿ ಆ ಜನಪ್ರಿಯತೆ ಮೇಲೆ ಅವಲಂಬಿತವಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಈ ಒಂದು ತಳಿಗಳ ಆಯ್ಕೆಗಳನ್ನು ಎಲ್ಲಿ ಅದರ ಹೆಚ್ಚು ಬಳಕೆ ಯಾವ ತಳಿಗಿರುತ್ತೋ ಅದನ್ನು ಆಯ್ದುಕೊಳ್ಳೋದು ಬಹಳ ಉತ್ತಮ. ಸೊ ಈ ಬೆಳೆ ನಮ್ಮ ಕರ್ನಾಟಕದಲ್ಲಿ ಅತ್ಯುತ್ತಮವಾಗಿ ಇಳುವರಿ ಕೊಡ್ತಕ್ಕಂಥ ಒಂದು ಬೆಳೆ. ಸುಮಾರು 15-16 ಸಾವಿರ ಹೆಕ್ಟರ್ ಪ್ರದೇಶಗಳಲ್ಲಿ ಇದನ್ನು ಬೆಳೆಯಲಾಗುತ್ತಿದ್ದು ಸರಾಸರಿ ಸುಮಾರು 25.5 ಟನ್ ಪ್ರತಿ ಹೆಕ್ಟರ್ಗೆ ಇಳುವರಿ ಕೊಡ್ತಕ್ಕಂಥ ಒಂದು ಸಾಮರ್ಥ್ಯ ನಾವು ಇಲ್ಲಿ ಕಾಣ್ಬೋದು. ಸೊ ಹೈಬ್ರಿಡ್ ತಳಿಗಳು ಹೆಕ್ಟರ್ವಾರು ಸುಮಾರು 65-80 ಟನ್ವರೆಗೂ ನಾವು ಇಳುವರಿಯನ್ನು ನಾವು ಇಲ್ಲಿ ನಿರೀಕ್ಷಣೆ ಮಾಡ್ಬೋದು. ಸೊ ಈಗಾಗಲೇ ನಾನು ತಿಳಿಸಿದ ಹಾಗೆ ಸ್ಥಳೀಯವಾಗಿ ಬಹಳ ಪ್ರಚಲಿತವಾಗಿರ್ತಕ್ಕಂಥ ತಳಿಗಳು ಯಾವಪ್ಪ ಅಂತಂದರೆ ಈರಣಗೆರೆ ಅಂತ ಒಂದು ಸ್ಥಳೀಯ ತಳಿ. ಇದು ಹೆಚ್ಚು ಬೆಂಗಳೂರು ಮತ್ತು ಮೈಸೂರು ಭಾಗಗಳಲ್ಲಿ ಬಹಳ ಪ್ರಚಲಿತದಲ್ಲಿರುವಂಥ ಸ್ಥಳೀಯ ತಳಿ. ಸುಮಾರು 15-20 ಸೆಂಟಿಮೀಟರ್ ಗಾತ್ರದ ಉದ್ದನ ಕಾಯಿಗಳನ್ನು ಇದು ಬಿಡುತ್ತೆ ಮತ್ತು ಬಣ್ಣ ಹಸಿರು ಬಣ್ಣದಿಂದ ಇದು ಕೂಡಿರುತ್ತೆ. ಇನ್ನು ಕೆಂಗೇರಿ ಅಂತಕ್ಕಂಥ ಒಂದು ಬದನೆ ತಳಿ, ಇದು ಕೂಡ ಬೆಂಗಳೂರು ಜಿಲ್ಲೆಯಲ್ಲಿ ಬಹಳ ಪ್ರಚಲಿತದಲ್ಲಿರುವ ಸ್ಥಳೀಯ ತಳಿ. ಕಂದು ಬಣ್ಣದ ಕಾಯಿಗಳು ಸುಮಾರು 15-20 ಸೆಂಟಿಮೀಟರ್ ಉದ್ದ ಇರುವಂಥ ಕಾಯಿಗಳನ್ನು ಇದು ಕೂಡ ಕೊಡುತ್ತೆ. ಸೊ ಇದು ಅಲ್ಲದೇ ನಮ್ಮ ಈ IHR ಸಂಸ್ಥೆಯಿಂದ ಅರ್ಕ ಶಿರೀಶ್ ಅಂತಕ್ಕಂಥದ್ದು, ಅರ್ಕ ಕುಸುಮಾಕರ್ ಅಂತ ಒಂದು ತಳಿ, ಅರ್ಕ ನಿಧಿ ಅಂತಕ್ಕಂಥ ಒಂದು ತಳಿ, ಅರ್ಕ ನಿಕೇತನ್ ಅಂತಕ್ಕಂಥ ಒಂದು ತಳಿ ಮತ್ತು ಅರ್ಕ ಕೇಶವ ಅಂತಕ್ಕಂಥ ಅರ್ಥ ಕೇಶವ ಮತ್ತು ಪಂಜಾಬ್ ಮೋತಿ ಅಂತಕ್ಕಂಥ ತಳಿಗಳು ಬಹಳ ಪ್ರಚಲಿತದಲ್ಲಿವೆ. ಅದಲ್ಲದೆ ಧಾರವಾಡ ಭಾಗದಲ್ಲಿ ಮಾಳಾಪುರ್ ಲೋಕಲ್ ಅಂತಕ್ಕಂಥದ್ದು ಮತ್ತು ರಾಮ್ಪುರ್ ಲೋಕಲ್ ಅಂತಕ್ಕಂಥ ಒಂದು ತಳಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಹಳ ಪ್ರಚಲಿತ ಆದಂಥ ಒಂದು ತಳಿ. ಸೊ ಈ ಒಂದು ತಳಿಗಳು ರೈತರಿಗೆ ಮೆಚ್ಚುಗೆ ಆಗಿರೋದ್ರಿಂದ ಸದರಿ ತಳಿಗಳನ್ನು ಆಯಾ ಜಿಲ್ಲೆಗಳಲ್ಲಿ ಬಳಸಿ ಹೆಚ್ಚಿನ ಒಂದು ಆದಾಯವನ್ನು ಪಡೆದುಕೊಳ್ಳಬಹುದು. ಇದಲ್ಲದೇ ಸಂಕರಣ ತಳಿಗಳು ಅಂದರೆ ಹೈಬ್ರಿಡ್ ತಳಿಗಳು ಕೂಡ ಸಾಕಷ್ಟಿದೆ. ಅದರಲ್ಲಿ ಅರ್ಕ ಆನಂದ್ ಅಂತಕ್ಕಂಥ ಒಂದು ತಳಿ ಮಳೆಗಾಲ ಮತ್ತು ಚಳಿಗಾಲಕ್ಕೆ ಅತಿ ಸೂಕ್ತವಾದಂಥ ಹೈಬ್ರಿಡ್ ತಳಿಯಾಗಿದೆ. ಸೊ ದುಂಡಾನು ಸೊರಗು ರೋಗಕ್ಕೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದ್ದು ಹಣ್ಣುಗಳು ಹಸಿರು ಬಣ್ಣದಿಂದ ಕೂಡಿ ಸುಮಾರು
4 ಸೆಂಟಿಮೀಟರ್ನಷ್ಟು ಉದ್ದನೆಯ ಕಾಯಿಗಳನ್ನು ನಾವು ಗೊಂಚಲುಗಳಲ್ಲಿ ಕಾಣ್ಬೋದು. ಅಂದರೆ ಕ್ಲಸ್ಟರ್ ಬೇರಿಂಗ್ ಹ್ಯಾಬಿಟ್ ಈ ಒಂದು ಅರ್ಕ ಅಣ್ಣಂತಳಿಗೆ ಇದೆ. ಗೊಂಚಲುಗಳಲ್ಲಿ ನೀವು ಕಾಯಿಗಳನ್ನು ನೋಡ್ಬೋದು. ಸುಮಾರು 60-65 ದಿನಗಳ ನಂತರ ಕಾಯಿಗಳು ನಾಟಿ ಮಾಡಿದ 60-65 ದಿನಗಳ ನಂತರ ಕಾಯಿಗಳು ಕಟಾವಿಗೆ ಬರುತ್ತೆ. ಸುಮಾರು 60-65 ಟನ್ನುಗಳವರೆಗೆ ನಾವು ಇದರಿಂದ ಇಳುವರಿಯನ್ನು ಪಡಿಬೋದು. ಇದು ಇದರ ಜೊತೆಗೆ ಕರಾವಳಿ ಪ್ರದೇಶದಲ್ಲಿ ಸುಮಾರು ತಳಿಗಳು ಅತಿ ಮುಖ್ಯವಾಗಿ ಮಟ್ಟಿಗುಳ್ಳ ಅಂತಕ್ಕಂಥ ಒಂದು ತಳಿ, ವೆಸ್ಟ್ ಕೋಸ್ಟ್ ಗ್ರೀನ್ ರೌಂಡ್ ಅಂತಕ್ಕಂಥ ಒಂದು ತಳಿ, ಆಮೇಲೆ ಗುಡ್ಡಗಾಡು ಪ್ರದೇಶಕ್ಕೆ ಅರ್ಕ ಶಿರೀಷ್, ಅರ್ಕ ಕುಸುಮಾಕರ್, ಪೂಸಾ ಕ್ರಾಂತಿ ಮತ್ತು ಮಟ್ಟಿಗುಳ್ಳ ತಳಿಗಳು ಬಹಳ ಸೂಕ್ತವಾಗಿರ್ತಕ್ಕಂಥ ಬದನೆ ತಳಿಗಳು. For the first time you kissed. For the first time you stood up. The first time you accepted yourself. For your every first in life, Camco Chocolates. ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಸೊ ಬದನೆ ಬೆಳೆಯ ಬೇಸಾಯಕ್ಕೆ ಬೇಕಾದಂಥ ಸಾಮಗ್ರಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಮುಖ್ಯವಾಗಿ ಬಿತ್ತನೆ ಬೀಜ, ಇದು ಕೂಡ ಈ ಪ್ರದೇಶಗಳಿಗೆ ಅನುಗುಣವಾಗಿ ಬೇಕಾದಂಥ ಪ್ರಮಾಣ ವ್ಯತ್ಯಾಸವಾಗಿದ್ದು, ಸೊ ಕರಾವಳಿ ಪ್ರದೇಶಕ್ಕೆ ಸುಮಾರು 100 ಗ್ರಾಮ್ನಷ್ಟು ಬಿತ್ತನೆ ಬೀಜ ಪ್ರತಿ ಹೆಕ್ಟರ್ಗೆ ಬೇಕಾಗುತ್ತೆ. ಅದೇ ರೀತಿ ಇತರೆ ಪ್ರದೇಶಗಳಿಗೆ ಸುಮಾರು 200-250 ಗ್ರಾಮ್ ಬೀಜ ಪ್ರತಿ ಹೆಕ್ಟರ್ಗೆ ಬೇಕಾಗುತ್ತೆ. ಇನ್ನು ಕೊಟ್ಟಿಗೆ ಗೊಬ್ಬರ ಸುಮಾರು 25 ಟನ್ ಪ್ರತಿ ಹೆಕ್ಟರ್ಗೆ, ಮತ್ತು ರಾಸಾಯನಿಕ ಗೊಬ್ಬರಗಳು ಕರಾವಳಿ ಪ್ರದೇಶಕ್ಕೆ 150 ಕಿಲೋ ನಮಗೆ ಸಾರಜನಕ, ಮತ್ತು 50 ಕಿಲೋಗ್ರಾಮ್ ರಂಜಕ, ಮತ್ತು ಪೊಟ್ಯಾಶ್ 75 ಕಿಲೋಗ್ರಾಮ್ ಬೇಕಾಗುತ್ತೆ. ಅದೇ ರೀತಿ ಬೇರೆ ಪ್ರದೇಶಗಳಿಗೆ 125 ಕಿಲೋಗ್ರಾಮ್ ಸಾರಜನಕ, 100 ಕಿಲೋಗ್ರಾಮ್ ರಂಜಕ, ಮತ್ತು 50 ಕೆಜಿ ಪೊಟ್ಯಾಶ್ ಗೊಬ್ಬರ ಬೇಕಾಗುತ್ತೆ. ಸೊ ಈ ರೀತಿ ನಾವು ಈ ಪರಿಕರಗಳನ್ನು ಭೂಮಿ ತಯಾರಾದ ತಕ್ಷಣ ಈ ಮಣ್ಣಿಗೆ ಸೇರಿಸಿ ನಾವು ಸಸಿಗಳನ್ನು ತಯಾರು ಮಾಡಿ, ಅಂದರೆ ಸಸಿಗಳನ್ನು ನಾವು ಸಸಿ ಮಡಿಯಲ್ಲಿ ಬೆಳೆದು, ಸೊ ಈಗಾಗಲೇ ನಾವು ಹೇಳಿದ ಒಂದು ಸಸಿ ಮಡಿಯ ಅಳತೆ ಎಷ್ಟಪ್ಪ ಅಂತಂದರೆ 7.5 ಮೀಟ್ರ್ ಉದ್ದ, ಮತ್ತು 1.2 ಮಿಲಿ ಅಗಲ, ಮತ್ತು 10 ಸೆಂಟಿಮೀಟರ್ ಎತ್ತರ ಇರತಕ್ಕಂಥ ಸುಮಾರು 4 ಸಸಿ ಮಡಿಗಳು ನಮಗೆ ಬದನೆಯಲ್ಲಿ ಬೇಕಾಗುತ್ತೆ. ಸೊ ಒಂದು ಪ್ರತಿ ಮಡಿಗೆ ಸುಮಾರು 3-4 ಬುಟ್ಟಿ ಕೊಟ್ಟಿಗೆ ಗೊಬ್ಬರ, ಮತ್ತು 1/2 ಕೆಜಿಯಷ್ಟು 15-15 ಕಾಂಪ್ಲೆಕ್ಸ್ ಗೊಬ್ಬರವನ್ನು, ಸಂಯುಕ್ತ ಗೊಬ್ಬರವನ್ನು ಪ್ರತಿ ಸಸಿ ಮಡಿಗೆ ಹಾಕಿ ಸಸಿ ಮಡಿಗಳಲ್ಲಿ 7.5 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ನಾವು ಬೀಜಗಳನ್ನು ಹಾಕಿ 1-2 ಸೆಂಟಿಮೀಟರ್ ಆಳಕ್ಕೆ ಬೀಜ ಸೇರಿಸಿ ಪ್ರತಿ ಬೆಡ್ಡಿನ ಮೇಲೆ ಮತ್ತೆ ಈ ಕಾಂಪೋಸ್ಟ್ನಿಂದ ನಾವು ಬೀಜಗಳನ್ನು ಮಣ್ಣು ಮತ್ತು ಕಾಂಪೋಸ್ಟ್ ಮಿಶ್ರಣದಿಂದ ಬೀಜಗಳನ್ನು ಮುಚ್ಚಿ ಪ್ರತಿನಿತ್ಯ 2 ಬಾರಿ ಬೆಳಗ್ಗೆ ಮತ್ತು ಸಾಯಂಕಾಲ ಜರಡಿಯಿಂದ ನೀರನ್ನು ಹಿಡಿದಾಗ ನಮಗೆ ಉತ್ತಮವಾದಂಥ ಸಸಿಗಳು ಬೆಳೆದು ಸುಮಾರು ನಮಗೆ 4-5 ವಾರಗಳಲ್ಲಿ ಸಸಿಗಳು ನಾಟಿಗೆ ಸಿದ್ಧವಾಗುತ್ತೆ. ಸೊ ಇನ್ನು ಈಗ ಸಸಿಗಳು ಸಿದ್ಧವಾದ ಮೇಲೆ ಭೂಮಿ ನಾವು ಎಲ್ಲ ರೀತಿಯಿಂದ ತಯಾರು ಮಾಡಿ, ಸೊ ಬೂದುಗಳ ಸಾಲುಗಳನ್ನು ಕೊರೆದು ಸಂಪೂರ್ಣ ಕೊಟ್ಟಿಗೆ ಗೊಬ್ಬರ ಮತ್ತು 50% ಸಾರಜನಕ ಮತ್ತು ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಶ್ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸಿ 60 ಸೆಂಟಿಮೀಟರ್ ಅಂತ 120 ಸೆಂಟಿಮೀಟರ್ ಸಾಲಿನ ಅಂತರ, ಮತ್ತು 60 ಸೆಂಟಿಮೀಟರ್ ಸಾಲಿನಲ್ಲಿ ಸಸಿಯಿಂದ ಸಸಿಗೆ ಅಂತರದಲ್ಲಿ ನಾವು ಸಸಿಗಳನ್ನು ನಾವು ನಾಟಿ ಮಾಡಬೇಕಾಗುತ್ತೆ. ಸೊ ನಾಟಿ ಮಾಡಿದ 6 ವಾರಗಳ ನಂತರ ಮತ್ತೆ
ಮಿಕ್ಕ ಶೇಕಡ 50% ಸಾರಜನಕವನ್ನು ನಾವು ಮೇಲುಗೊಬ್ಬರವಾಗಿ ಕೊಡಬೇಕು. ಸೊ ಬೆಳೆ ಹೂ ಆಡುವ ಹಂತದಲ್ಲಿ 2 PPM ಸಾಮರ್ಥ್ಯದ 2,4-D ಎಂಬ ಸಸ್ಯ ಪ್ರಚೋದಕವನ್ನು 15 ದಿನಗಳ ಅಂತರದಲ್ಲಿ 2 ಸಲ ಸಿಂಪರಣೆ ಕೈಗೊಳ್ಳುವುದರಿಂದ ನಾವು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಸೊ ಯಾವಾಗಲೂ ಈ 2,4-D ಬಳಕೆ ಮಾಡುವಾಗ ಹೇಳಿದಂಥ ಪ್ರಮಾಣದಲ್ಲಿ ವ್ಯತ್ಯಾಸವನ್ನು ನಾವು ಮಾಡಬಾರ್ದು. ಯಾಕಂದರೆ 2,4-D ಇದು ಒಂದು ಕಳೆನಾಶಕವೂ ಕೂಡ. ಸೊ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಹಾಕಿದಾಗ ಸಸಿಗಳಿಗೆ ಅದರ ಮೇಲೆ ದುಷ್ಪರಿಣಾಮ ಆಗೋದುಂಟು. ಸೊ ಸಾಧ್ಯವಾದಷ್ಟು ಇದನ್ನು 2 PPM ಹೆಚ್ಚಿಗೆ ನಾವು ಬಳಸಬಾರ್ದು. ಇನ್ನು ನೀರಾವರಿ ಮತ್ತು ಅಂತರ ಬೇಸಾಯ ಸಸಿಗಳಿಗೆ ನಾವು ಹವಾಮಾನದ ಒಂದು ಗಣನೆಗೆ ತೆಗೆದುಕೊಂಡು ಮತ್ತು ಈ ಭೂಮಿ ಮಣ್ಣಿನ ಒಂದು ಗುಣಧರ್ಮದ ಮೇಲೆ ವಾರದಲ್ಲಿ 1 ಸಾರಿ ಆಗಲಿ ಅಥವಾ 2 ಸಾರಿ ಆಗಲಿ ಸರ್ವೇ ಸಾಮಾನ್ಯವಾಗಿ 4-5 ದಿನಗಳಿಗೊಂದು ಸಾರಿ ನಾವು ನೀರನ್ನು ಕೊಡಬೇಕಾಗುತ್ತೆ. ಸೊ ಪ್ರತಿ ಸಲ ಮೇಲ್ಗೊಬ್ಬರ ಕೊಟ್ಟಾದ ಮೇಲೆ ಮಣ್ಣನ್ನು ಏರಿಸಿ ಭೂಮಿಯನ್ನು ಯಾವಾಗಲೂ ನಾವು ಕಳೆರಹಿತವಾಗಿಡಬೇಕಾಗುತ್ತೆ. ಈ ಒಂದು ಬೆಳೆಯಲ್ಲಿ ಕೂಡ ನಾವು ಕಳೆನಾಶಕಗಳ ಬಳಕೆಯನ್ನು ಮಾಡಬಹುದು. ಸರ್ವೇ ಸಾಮಾನ್ಯವಾಗಿ ಏಕದಳ ಮತ್ತು ದ್ವಿದಳ ಧಾನ್ಯದ ದ್ವಿದಳ ಕಳೆಗಳನ್ನು ಫ್ಲೂಕ್ಲೋರಾಲಿನ್ ಅಂತಕ್ಕಂಥ ಕಳೆನಾಶಕವನ್ನು ಬಳಸಿ ನಾವು ಅದನ್ನು ನಾವು ಕಡಿಮೆ ಮಾಡಬಹುದು. ಸೊ ಅದು 1 ಲೀಟ್ರಿಗೆ ಸುಮಾರು 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆಳೆಸಿ ನಾವು ಅದನ್ನು ಕಳೆಗಳನ್ನು ಸಂಪೂರ್ಣವಾಗಿ ಸುಮಾರು 40-45 ದಿವಸಗಳವರೆಗೆ ಹತೋಟಿಯಲ್ಲಿ ಇಡಬಹುದು. ಸೊ ಸರ್ವೇ ಸಾಮಾನ್ಯವಾಗಿ ನಾವು ಬದನೆಯಲ್ಲಿ ಕೀಟಗಳ ಒಂದು ಹಾವಳಿ ತುಂಬ ಜಾಸ್ತಿ ಅಂತ ಹೇಳ್ಬೋದು. ಯಾಕಂದರೆ ಅದು ಗಿಡ ಸ್ವಲ್ಪ ಪೊದೆಯಾಕಾರದಲ್ಲಿ ಬೆಳೆದು ಎಲೆ ಅಗಲ ಇರುವುದರಿಂದ ಮತ್ತು ಎತ್ತರ ಸ್ವಲ್ಪ ಕಡಿಮೆ ಇರುವುದರಿಂದ ಈ ಕೀಟಗಳಿಗೆ ಒಂದು ಒಂದು ವ್ಯವಸ್ಥೆಯನ್ನು ಕಲ್ಪಿಸುವಂಗೆ ನಾವು ಕಲ್ಪಿಸುವುದನ್ನು ನಾವು ಕಾಣ್ಬೋದು. ಸೊ ಅದರಲ್ಲಿ ಪ್ರಮುಖವಾಗಿ ಗುಲ್ಗಂಜಿ ಹುಳು, ಜಿಗಿ ಹುಳು, ಹೇನು, ಹಿಟ್ಟು ತಿಗನೆ ಬಹಳ ಪ್ರಮುಖವಾದಂಥ ಒಂದು ಕೀಟಗಳು. ಸೊ ಗುಲ್ಗಂಜಿ ಹುಳು, ಮರಿ ಹುಳು, ಇದರ ಮರಿ ಹುಳುಗಳು ಮುಖ್ಯವಾಗಿ ಎಲೆಗಳನ್ನು ತಿಂದು ಹಾನಿಯನ್ನು ಮಾಡುತ್ತೆ. ಸಸಿ ಮಡಿಯಲ್ಲಿ ಕೂಡ ಇದರ ಒಂದು ತೊಂದರೆ ನಾವು ಕಾಣಬಹುದು. ಸೊ ಇದಕ್ಕೆ ನಾವು ನಿವಾರಣೆ ಮಾಡುವ ಸಲುವಾಗಿ 1 ಮಿಲಿ ಪಾಸ್ಮಾಮಿಡಾನ್ ಅಂತಕ್ಕಂಥ 1 ಮಿಲಿ ಪಾಸ್ಮಾಮಿಡಾನ್ 40 SL ಇರತಕ್ಕಂಥ ರಾಸಾಯನಿಕವನ್ನು ಬಳಸಿ ಪ್ರತಿ ಲೀಟರ್ನಿಗೆ ಸೇರಿಸಿ ಸಿಂಪರಣೆ ಮಾಡ್ಬೋದು. ಅಥವಾ 2 ML ಕ್ವಿನಾಲ್ ಪಾಸ್ 25 EC ಪ್ರತಿ ಲೀಟರ್ ನೀರಿಗೆ ಸಿಂಪರಣೆ ಮಾಡಬಹುದು. ಸೊ ಇದೇ ರೀತಿ ಇದೇ ರಾಸಾಯನಿಕಗಳನ್ನು ಜಿಗಿ ಹುಳು ಮತ್ತು ಹೇನು ಹಿಟ್ಟು ತೆಗೆನೆಗಳ ನಿವಾರಣೆಗೂ ಕೂಡ ಇದೇ ರಾಸಾಯನಿಕಗಳನ್ನು ನಾವು ಬಳಸ್ಬೋದು. ಇನ್ನು ಪ್ರಮುಖವಾಗಿ ನಾವು ಆರ್ಥಿಕ ನಷ್ಟವನ್ನು ಉಂಟು ಮಾಡುವಂಥ ಒಂದು ಕೀಟ ಯಾವುದಪ್ಪ ಅಂತಂದರೆ ಕುಡಿ ಮತ್ತು ಕಾಯಿ ಕೊರೆಯುವ ಹುಳು. ಸೊ ನಾವು ಬದನೆ ಪ್ಲಾಟ್ಗಳಲ್ಲಿ ನಾವು ಕಾಣ್ಬೋದು, ತಾಕುಗಳಲ್ಲಿ ನಾವು ಏನು ಕಾಣ್ತೀವಪ್ಪ ಅಂದರೆ ಈ ರೆಂಬೆಗಳು ಬಾಡಿ ಅಥವಾ ಸೊರಗಿ ಹೋಗಿರೋದನ್ನು ನಾವು ಕಾಣ್ಬೋದು. ಸೊ ಅದು ಯಾಕೆ ಆ ಥರ ನಾವು ಸಿಂಪ್ಟಮ್ಸ್ ಕಾಣ್ತೀವಪ್ಪ ಅಂತಂದರೆ ಮರಿ ಹುಳುಗಳು ಎಲೆಯ ದೇಟು ಹಾಗೂ ಮಧ್ಯ ನರಗಳಲ್ಲಿ ಕೊರೆದು ತಿನ್ನಲು ಪ್ರಾರಂಭಿಸುತ್ತವೆ. ಸೊ ಇದರಿಂದಾಗಿ ನಾವು ಆ ಎಲೆಗಳು ಬಾಡುವುದನ್ನು ನಾವು ಕಾಣ್ಬೋದು. ಇವನ್ನು ಮೊಗ್ಗುಗಳು ಕೂಡ ಕೊರೆದು ತಿನ್ನುವುದರಿಂದ ಮೊಗ್ಗಿನ ಒಂದು ಭಾಗ ಬಾಡಿ ಬೀಳುತ್ತೆ. ಸೊ ಕಾಯಿ ಕೊರೆದು ಒಳಸೇರಿ ಕೂಡ ಈ ಕೀಟ ಕಾಯಿಯ ಒಂದು ರಂಧ್ರ ಮಾಡಿ ಸೊ ಒಳಗಡೆ ಇರತಕ್ಕಂಥ ತಿರುಳನ್ನು ಕೂಡ ಅದು ತಿಂದು ಹಾಕುತ್ತೆ. ಸೊ ಇದರ ಒಂದು ನಿವಾರಣೆ ಸಲುವಾಗಿ ಪ್ರತಿ ಹೆಕ್ಟರಿಗೆ ನಾವು 250 KG ಬೇವಿನ ಹಿಂಡಿಯನ್ನು ಸಸಿ ನಾಟಿ ಮಾಡುವ ಸಮಯದಲ್ಲಿ ಮಣ್ಣಿಗೆ ಸೇರಿಸಿ ಈ ಕುಡಿ ಮತ್ತು ಕಾಯಿ ಕೊರುವ ಹುಳುಗಳನ್ನು ಸ್ವಲ್ಪ ಮಟ್ಟಿಗೆ ನಾವು ನಿವಾರಣೆ ಮಾಡ್ಬೋದು. ಅಥವಾ ನಾವು ಡೆಲ್ಟಾಮೆಥ್ರಿನ್ ಅಂತಕ್ಕಂಥ 2.8 EC ಅಂತಕ್ಕಂಥ ರಾಸಾಯನಿಕವನ್ನು ಪ್ರತಿ ಲೀಟರ್ ನೀರಿಗೆ 0.5 ಮಿಲಿ ಸೇರಿಸಿ ನಾವು ಸಿಂಪರಣೆ ಮಾಡುವುದರಿಂದ ಈ ಒಂದು ಕಾಯಿ ಕೊರೆಯುವ ಹುಳವನ್ನು ನಿವಾರಣೆ ಮಾಡ್ಬೋದು. ಅಥವಾ ಅಜಾದಿರೆಕ್ಟಿನ್ ಅಂದರೆ ಬೇವಿನ ಎಣ್ಣೆ ಸುಮಾರು 300 PPM ಇರತಕ್ಕಂಥ ಬೇವಿನ ಎಣ್ಣೆಯನ್ನು ನಾವು ಪ್ರತಿ ಲೀಟ್ರಿಗೆ 5 ಮಿಲಿ ಅಂತ ಸೇರಿಸಿ ಸಿಂಪರಣೆ ಮಾಡುವುದರಿಂದ ಕೂಡ ಹತೋಟಿ ತರಬಹುದು. ಇನ್ನು ಬಿಳಿ ನೊಣ ಮತ್ತು ವೈಟ್ ನುಸಿಗಳು ಕೂಡ ಈ ಒಂದು ಬೆಳೆಯಲ್ಲಿ ನಷ್ಟವನ್ನು ಉಂಟು ಮಾಡುವಂಥ ಕೀಟಗಳು. ಸೊ ಇವುಗಳ ನಿವಾರಣೆಗೆ 1 ಗ್ರಾಮ್
ಡೈಫೆನ್ಥಿಯೂರಾನ್ 50 WP ಅಂತಕ್ಕಂಥ ರಾಸಾಯನಿಕವನ್ನು ಪ್ರತಿ ಲೀಟರಿಗೆ ಸೇರಿಸಿ ಸಿಂಪರಣೆ ಮಾಡೋದರಿಂದ ಹತೋಟಿ ತರಬಹುದು. ಇನ್ನು ನುಸಿ ಬಾಧೆ, ರಸವ ಇವು ಸರ್ವೇಸಾಮಾನ್ಯವಾಗಿ ರಸ ಹೀರುವಂಥ ಇವು ಕೀಟಗಳು. ಸೊ ಕೆಂಪು ಜೇಡ ನುಸಿಗಳು ಎಲೆ ಕೆಳಭಾಗದಲ್ಲಿ ಗುಂಪು ಗುಂಪುಗಳಲ್ಲಿ ನಾವು ಕಾಣಬಹುದು. ಸೊ ಅವು ಒಂದು ಸಾರಿ ಒಂದು ಎಲೆಗಳ ಮೇಲೆ ಹಾವಳಿ ಪ್ರಾರಂಭಿಸಿದ ನಂತರ ಹಳದಿ ಬಣ್ಣ ಆಗಿ ಕೊನೆಗೆ ಎಲೆಗಳು ಒಣಗುವುದನ್ನು ನಾವು ಕಾಣಬಹುದು. ಸೊ ಇದನ್ನು ನಾವು ನಿವಾರಣೆ ಮಾಡುವ ಸಲುವಾಗಿ ಪ್ರೊಪೊಗೇಟ್ ಅಂತಕ್ಕಂಥ ರಾಸಾಯನಿಕ ಪ್ರತಿ ಲೀಟರ್ ನೀರಿಗೆ 2 ml ಸೇರಿಸಿ ಸಿಂಪರಣೆ ಮಾಡಿದರೆ ನುಸಿ ಬಾಧೆಯನ್ನು ಕೂಡ ನಾವು ಕಡಿಮೆ ಮಾಡ್ಬೋದು. ಇನ್ನು ಬದನೆಯಲ್ಲಿ ಗೊನ್ನೆ ಹುಳದ ಒಂದು ತೊಂದರೆ ಬಹಳ ನಮಗೆ ಹೆಚ್ಚಾಗಿ ಕಾಣುತ್ತಿದ್ದು, ಸರ್ವೇ ಸಾಮಾನ್ಯವಾಗಿ ಈ ಸಣ್ಣ ಮರಿ ಹುಳುಗಳು ಬೇರನ್ನು ತಿನ್ನುವುದನ್ನು ನಾವು ಕಾಣಬಹುದು. ಸೊ ಇವುಗಳ ಹತೋಟಿಗೆ ಕೂಡ ಕ್ವಿನಾಲ್ಫಾಸ್ 2 ml ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪರಣೆ ಮಾಡುವುದರಿಂದ ನಾವು ಅವನ್ನು ಹತೋಟಿ ಮಾಡ್ಬೋದು. ಇನ್ನು ಕತ್ತರಿಸುವ ಹುಳು, ಎಲೆ ಕತ್ತರಿಸುವಂಥ ಹುಳುಗಳು, ಸೊ ಅವು ಮರಿ ಹುಳುಗಳು ಕೂಡ ಸಸಿಗಳ ಮೇಲೆ ಹಾನಿಯುಂಟು ಮಾಡುತ್ತೆ ಮತ್ತು ಕಾಂಡಗಳನ್ನು ಕೂಡ ಭೂಮಿಯ ಮೇಲ್ಭಾಗಕ್ಕೆ ಕತ್ತರಿಸಿ ಹಾಕುವಂಥ ಒಂದು ಸನ್ನಿವೇಶವನ್ನು ನಾವು ಕಾಣ್ಬೋದು. ಸೊ ಇವುಗಳನ್ನು ನಿವಾರಣೆ ಸಲುವಾಗಿ ಕ್ಲೋರಿಫರಿಪಾಸ್ ಅಂತಕ್ಕಂಥ ರಾಸಾಯನಿಕವನ್ನು ಪ್ರತಿ ಲೀಟರ್ ನೀರಿಗೆ 2 ml ಸೇರಿಸಿ ಸಿಂಪರಣೆ ಮಾಡುವುದರಿಂದ ಅಥವಾ ಗಿಡಗಳ ಸುತ್ತ ನಾವು ತೊಯಿಸುವುದರಿಂದ ಈ ಕತ್ತರಿಸುವ ಹುಳುಗಳನ್ನು ನಿವಾರಣೆ ಮಾಡಬಹುದು. ಕ್ಯಾಡ್ಬರೀಸ್ ಕ್ಯಾಡ್ಬರೀಸ್ ಚಾಕ್ಲೇಟ್ನ ಸುಮಧುರ ರುಚಿ ನಿಮ್ಮ ಕೋಕೋ ಬೀಜದಿಂದ. ಸುಲಭದ ಬೆಳೆ ಕೋಕೋ ನಿಮಗೆ ಆಕರ್ಷಕ ಹೆಚ್ಚುವರಿ ಆದಾಯ ತರಬಲ್ಲದು. ಮಾರ್ಗದರ್ಶನ ಮಾಡಿ ಬೀಜ ಖರೀದಿಸಲು ಇದೀಗ ಕ್ಯಾಡ್ಬರಿ ಸಿದ್ಧ. ಸುಲಭ ದರದಲ್ಲಿ ಉತ್ತಮ ತಳಿಗಿಡ, ಉಚಿತ ಸಲಹಾ ಸೇವೆ, ಕ್ಷೇತ್ರ ಭೇಟಿ. ಸಂಪರ್ಕಿಸಿ 9866836505, 9449972685. ಬದನೆಯಲ್ಲಿ ಬರ್ತಕ್ಕಂಥ ರೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಬೂದಿ ರೋಗ ಈ ಬೆಳೆಯಲ್ಲಿ ಯಥೇಚ್ಛವಾಗಿ ಕಂಡುಬರುತ್ತೆ. ಅದರ ನಿವಾರಣೆಗೆ ನೀರಿನಲ್ಲಿ ಕರಗುವಂಥ ಗಂಧಕ ಪ್ರತಿ ಲೀಟರ್ ನೀರಿಗೆ 3 gram ಬೆರೆಸಿ ನಾವು ಸಿಂಪರಣೆ ಮಾಡೋದರಿಂದ ಹತೋಟಿ ಮಾಡ್ಬೋದು. ಅಥವಾ 1 gram ಬೆನೊಮಿಲ್ 50 WP ಅಥವಾ 1 gram ಕಾರ್ಬನ್ಡೈಸಮ್ ನೀರಿಗೆ ಸೇರಿಸಿ ಸುಮಾರು ಪ್ರತಿ ಹೆಕ್ಟರಿಗೆ 400-500 liters ಸಿಂಪರಣದ ಆವರಣ ಬೇಕಾಗುತ್ತೆ. ಸೊ ಈ ರೀತಿ ಮಾಡೋದರಿಂದ ಬೂದ ರೋಗದ ನಿವಾರಣೆ ಮಾಡಬಹುದು. ಸಸಿ ಮಡಿಯಲ್ಲಿ ಸಸಿ ಸಾಯೋದು ಕೂಡ ಸರ್ವೇ ಸಾಮಾನ್ಯ ಈ ಬೆಳೆಯಲ್ಲಿ. ಸೊ ರೋಗಕ್ಕೆ ತುತ್ತಾದ ಕಾಂಡ ಕಪ್ಪು ಬಣ್ಣಕ್ಕೆ ಕೂಡಿ ಗಿಡಗಳು ಕುಸಿದು ನೆಲಕ್ಕೆ ಬಿದ್ದು ಸಾಯೋದನ್ನು ಸರ್ವೇ ಸಾಮಾನ್ಯ. ಸೊ ಈ ಒಂದು ಸಸಿ ಸಾಯೋದನ್ನು ನಾವು ನಿವಾರಣೆ ಮಾಡುವ ಸಲುವಾಗಿ ಬೀಜೋಪಚಾರ ಮಾಡಬೇಕಾಗುತ್ತೆ. ಸೊ ಬೀಜ ಪ್ರತಿ KG ಬೀಜಕ್ಕೆ ಸುಮಾರು 6 gram ಮೆಟಾಲಿಕ್ಸಿಲ್ MZ ಬೀಜೋಪಚಾರ ಮಾಡಬೇಕಾಗುತ್ತೆ ಅಥವಾ 4 gram ಟ್ರೈಕೋಡರ್ಮ ಪ್ರತಿ KG ಬೀಜಕ್ಕೆ ನಾವು ಲೇಪಿಸಿದ್ವಿ ಅಂತಂದರೆ ಈ ಒಂದು ಸಸಿ ಮಡಿಯಲ್ಲಿ ಸಸಿ ಸಾಯೋದನ್ನು ನಾವು ನಿವಾರಿಸಬಹುದು. ಇನ್ನು ಇನ್ನೊಂದು ಅತಿ ಮುಖ್ಯವಾದಂಥ ರೋಗ ಅಂತಂದರೆ ಸಣ್ಣ ಎಲೆಗಳ ನಂಜು ರೋಗ. ಅಂದರೆ ಇದು ಎಲೆಗಳು ತುಂಬ ಚಿಕ್ಕದಾಗಿರ್ತವೆ. ಸೊ ಈ ರೋಗ ತುತ್ತಾದಂಥ ಗಿಡಗಳು ಯಾವುದೇ ಹೂವು ಅಥವಾ ಕಾಯಿಗಳನ್ನು ಬಿಡುವುದಿಲ್ಲ, ಗಿಡ ಪೂರ್ತಿ ಬಂಜಾಯಿಗುಳಿಯುತ್ತೆ. ಸೊ ಅಂಥ ಗಿಡಗಳನ್ನು ನಾವು ಕಿತ್ತಿ ನಾಶ ಮಾಡಬೇಕು. ಹಾಗೂ ಕೀಟಗಳ ಹತೋಟಿ ಸಲುವಾಗಿ ಡೈಮಿಥೇಟ್ 1.7 ml ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪರಣೆ ಮಾಡೋದರಿಂದ ಅದನ್ನು ತಡೆಗಟ್ಟಬಹುದು. ಮತ್ತು ಮತ್ತೊಂದು ರೋಗ ಸ್ಕ್ಲಿರೋಸಿಯಂ ಕೊಳೆ ರೋಗ ಅಂತಕ್ಕಂಥದ್ದು. ಸೊ ಇದು ಈ ಒಂದು ರೋಗ ಬಂದ ನಂತರ ಗಿಡಗಳು ಪೂರ್ತಿಯಾಗಿ ಸಂಪೂರ್ಣವಾಗಿ ಒಣಗುತ್ತವೆ. ಸೊ ಇದನ್ನು ನಾವು ನಿವಾರಣೆ ಮಾಡುವ ಸಲುವಾಗಿ ಮಣ್ಣಿಗೆ ಬಿತ್ತನೆಗಿಂತ ಮುಂಚೆ ಸಾಕಷ್ಟು ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಅದರ ಜೊತೆಗೆ ಟೈಕೋಟರ್ಮ ಜೈವಿಕ ಶಿಲೀಂದ್ರ ನಾಶಕವನ್ನು ಪ್ರತಿ ಎಕರೆಗೆ 2 kg ನಾವು ಮಣ್ಣಿಗೆ ಸೇರಿಸುವುದರಿಂದ ಈ ಸ್ಕ್ಲೆರೋಸಿಯಂ ಕೊಳೆ ರೋಗವನ್ನು ತಡೆಗಟ್ಟಬಹುದು.
ಅದೇ ರೀತಿಯಾಗಿ ದುಂಡಾನು ಸೊರಗು ರೋಗ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಒಂದು ರೋಗ. ಸೊ ಈ ಒಂದು ರೋಗಕ್ಕೆ ತುತ್ತಾದ ಗಿಡಗಳು ಹಳದಿ ಬಣ್ಣಕ್ಕೆ ತಿರುಗಿ ಎಲೆಗಳು ಬಾಡಿ ಗಿಡ ಪೂರ್ತಿ ಒಣಗಲು ಪ್ರಾರಂಭಿಸುತ್ತದೆ. ಸೊ ಇದನ್ನು ನಾವು ನಿವಾರಣೆ ಮಾಡಬೇಕಂತಂದರೆ ಈ ಬೆಳೆ ಪರಿವರ್ತನೆ ಒಂದು ಬಹಳ ಪ್ರಮುಖವಾದಂಥ ಅಂಶ. ಸೊ ಬದನೆ ಬೆಳೆದಂಥ ಜಮೀನಿನಲ್ಲಿ ಆಲೂಗಡ್ಡೆ ಆಗಲಿ, ಟೊಮೆಟೊ ಬೆಳೆ ಆಗಲಿ, ಅಥವಾ ಮೆಣಸಿನ ಬೆಳೆ ಆಗಲಿ, ಯಾವುದೇ ಈ ಸೊಲ್ನೇಸಿಯಸ್ ಕುಟುಂಬಕ್ಕೆ ಸೇರಿದ ತರಕಾರಿಗಳನ್ನು ಬೆಳೆಯಬಾರದು. ಸಾಮಾನ್ಯವಾಗಿ ನಾವು ಬೆಳೆ ಪರಿವರ್ತನೆಯನ್ನು ರಾಗಿ ಅಥವಾ ಮುಸುಕಿನ ಜೋಳ ಅಥವಾ ಜೋಳವನ್ನು ಬೆಳೆಯುವುದರಿಂದ ಈ ದುಂಡಾನು ಸೊರಗು ರೋಗವನ್ನು ನಾವು ತಡೆಗಟ್ಟಬಹುದು. ಇಲ್ಲವೇ ನಾಟಿ ಮಾಡುವ ಮೊದಲು ಪ್ರತಿ ಹೆಕ್ಟರ್ಗೆ ಸುಮಾರು 15 ಕಿಲೋಗ್ರಾಂ ಬ್ಲೀಚಿಂಗ್ ಪುಡಿಯನ್ನು ಮಣ್ಣಿಗೆ ಸೇರಿಸುವುದರಿಂದ ಕೂಡ ದುಂಡಾನು ಸೊರಗು ರೋಗವನ್ನು ನಾವು ಹತೋಟಿ ಮಾಡಬಹುದು. ಇನ್ನು ಹಣ್ಣು ಕೊಳೆ ರೋಗ. ಸೊ ಹಣ್ಣುಗಳ ಮೇಲೆ ಸಣ್ಣನೆಯ ತಗ್ಗಾದ ಕಪ್ಪಾದ ಚುಕ್ಕೆಗಳನ್ನು ನಾವು ಕಾಣಬಹುದು, ಬ್ಲೈಟ್ ಅಂತ ಹೇಳ್ತೀವಿ. ನಾವು ಈ ಸರ್ವೇ ಸಾಮಾನ್ಯವಾಗಿ ಇದನ್ನು ಈ ಒಂದು ರೋಗವನ್ನು ನಾವು ಮ್ಯಾಂಕೋಜಬ್ ಪ್ರತಿ ಲೀಟರ್ ನೀರಿಗೆ 2 ಗ್ರಾಮ್ ಸೇರಿಸಿ ಸಿಂಪರಣೆ ಮಾಡುವುದರಿಂದ ರೋಗವನ್ನು ನಾವು ಹತೋಟಿ ಮಾಡಬಹುದು. ಒಂದು ಹೆಕ್ಟರಿಗೆ ಸುಮಾರು 450 ರಿಂದ 550 ಲೀಟರ್ ಸಿಂಪರಣ ದ್ರಾವಣ ಬೇಕಾಗುತ್ತೆ. ಮತ್ತು ಕಾರ್ಬನ್ ಡೈಸಮ್ ಕೂಡ ಒಂದು ಅತ್ಯುತ್ತಮವಾದ ಒಂದು ರಾಸಾಯನಿಕ. ಅದು 0.5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪಡಿಸುವುದರಿಂದ ಕೂಡ ನಾವು ರೋಗವನ್ನು ಹತೋಟಿ ಮಾಡಬಹುದು. ಇನ್ನು ಎಲೆ ಚುಕ್ಕಿ ರೋಗ. ಸೊ ಸಾಮಾನ್ಯವಾಗಿ ಸಣ್ಣ ವೃತ್ತಾಕಾರದ ಎಲೆ ಚುಕ್ಕಿಗಳನ್ನು ಎಲೆಗಳ ಮೇಲೆ ಕಾಣಬಹುದು. ಆ ಚುಕ್ಕುಗಳು ಒಂದಕ್ಕೊಂದು ಸೇರಿ ಎಲೆಗಳು ಒಣಗಲು ಪ್ರಾರಂಭವಾಗುತ್ತೆ. ಸೊ ಈ ಎಲೆ ಚುಕ್ಕಿ ರೋಗ ನಿವಾರಣೆ ಸಲುವಾಗಿ 2 ಗ್ರಾಮ್ ಮ್ಯಾಂಕೋಜಬ್ ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಅಥವಾ 2 ಗ್ರಾಮ್ ಕ್ಲೋರೋಥೆರೋನಿಲ್ ಅಂತಕ್ಕಂಥ ಕ್ಲೋರೋಥೆರೋನಿಲ್ 70 WP ಅನ್ನು ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪಡಿಸುವುದರಿಂದ ಕೂಡ ನಾವು ಎಲೆ ಚುಕ್ಕೆ ರೋಗವನ್ನು ನಿವಾರಣೆ ಮಾಡಬಹುದು. ಇನ್ನು ದುಂಡಾನು ಎಲೆ ಚುಕ್ಕೆ ರೋಗ. ಸೊ ಇದು ಕೂಡ ಎಲೆಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳನ್ನು ಹಳದಿ ಉಂಗುರದಿಂದ ಆವೃತವಾಗಿರುವಂತೆ ಕಂಡುಬರುತ್ತೆ. ಎಲೆಗಳು ಒಣಗಿ ಉದುರಲು ಪ್ರಾರಂಭವಾಗುತ್ತವೆ. ಸೊ ದುಂಡಾನು ಎಲೆ ಚುಕ್ಕು ರೋಗವನ್ನು ಹತೋಟಿ ಅಥವಾ ಹತೋಟಿ ಕ್ರಮ ಯಾವುದಪ್ಪ ಅಂತಂದರೆ ಸ್ಟ್ರೆಪ್ಟೋಮೈಸಿನ್ ಸಲ್ಫೇಟ್ 0.5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪರಣೆ ಮಾಡುವುದರಿಂದ ಹತೋಟಿ ಮಾಡ್ಬೋದು. ಇಲ್ಲವೇ 3 ಗ್ರಾಮ್ ತಾಮ್ರದ ಆಕ್ಸಿಕ್ಲೋರೈಡ್ 50 WP ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪರಣೆ ಮಾಡೋದ್ರಿಂದ ದುಂಡಾಣು ಎಲೆ ಚುಕ್ಕ ರೋಗವನ್ನು ನಾವು ಪೂರ್ತಿ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು. ಸೊ ಇಳುವರಿ ಪ್ರಮಾಣ ನಾವು ಆಯ್ಕೆ ಮಾಡಿದಂಥ ತಳಿಗಳ ಮೇಲೆ ಹಾಗೂ ಹೈಬ್ರಿಡ್ ತಳಿಗಳಾದಲ್ಲಿ ಹೆಕ್ಟರಿಗೆ ಸುಮಾರು 30-40 ಟನ್ ಇಳುವರಿ ಪಡೆಯಬಹುದು. ಇತರೆ ತಳಿಗಿಂತ ಸುಮಾರು ಹೆಕ್ಟರ್ಗೆ 20 ಟನ್ಗಳಷ್ಟು ಇಳುವರಿಯನ್ನು ನಾವು ಪಡೆಯಬಹುದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.